ಭಯಾನಕ ವೈರಸ್ ಹಬ್ಬಿಸಿ ವೈರಿಗಳನ್ನ ವೈರಿ ಪಡೆಗಳನ್ನ ಸರ್ವನಾಶ ಮಾಡಿರೋ ಸಿನಿಮಾಗಳನ್ನ ತೆರೆಯ ಮೇಲೆ ನಾವು ನೋಡಿಯೇ ಇದ್ದೇವೆ ಅಬ್ಬ ಎಂತಹ ಸಿನಿಮಾ ಅಂತ ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದೇವೆ ಹಾಗೆ ಮುಂದೊಂದು ದಿನ ಆ ರೀತಿಯ ಯುದ್ಧ ಬರಬಹುದಾ ಯಾವುದೇ ಯುದ್ಧಾಸ್ತ್ರಗಳು ಇಲ್ಲದೆ ವೈರಸ್ನಿಂದಲೇ ವೈರಿಗಳನ್ನು ವೈರಿಗಳನ್ನ ಅನ್ನೋ ಕಲ್ಪನೆಯನ್ನ ಮಾಡಿಕೊಂಡಿದ್ದೇವೆ ದುರಾದೃಷ್ಟವಶಾತ್ ಆ ಕಾಲ ಹತ್ತಿರ ಬರ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಸ್ ರಷ್ಯಾ ಉಕ್ರೇನ್ ಯುದ್ಧವೇ ಅದಕ್ಕೆ ವೇದಿಕೆಯಾಗುವ ಸೂಚನೆ ಹೊರಬಂದಿದೆ ಹೌದು ಆಧುನಿಕ ಕಾಲಮಾನ ಇನ್ಮೇಲೆ ಮತ್ತು ಗುಂಡುಗಳ ಕಾಳಗ ನಡೆಯಲ್ಲ ಇನ್ನೇನಾದರೂ ಸೈಬರ್ ವಾರ್ ಅಷ್ಟೇ ವೈರಸ್ ವಾರ್ಗಳದ್ದೇ ಕಾರುಬಾರೋ ಅನ್ನೋ ಮಾತು ಆಗಾಗ ಕೇಳಿ ಬರ್ತಾನೆ ಇರುತ್ತೆ ಬಟ್ ರಷ್ಯಾ ಉಕ್ರೇನ್ ವಾರ್ ಆರಂಭವಾಗುತ್ತಿದ್ದಂತೆ ಪುಟಿನ್ ಪಡೆ ಉಕ್ರೇನ್ ಮೇಲೆ ಬೆಂಕಿಯ ಮಳೆಯನ್ನೇ ಸುರಿಸಿಬಿಡ್ತು ಹೌದು ಜನ ಭಯ ಬಿದ್ದು ಬಂಕರ್ ಒಳಗೆ ಸೇರ್ಕೊಂಡ್ಬಿಟ್ರು ಲಕ್ಷಾಂತರ ಜನ ದೇಶ ಬಿಟ್ಟು ಓಡ್ ಹೋದ್ರು ಇದೇ ಸಂದರ್ಭದಲ್ಲಿ ಪುಟಿನ್ ರಷ್ಯಾದ ಪರಮಾಣು ಪಡೆಗೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದೇ ತಡ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು ಎಲ್ಲಿ ಅಣು ಬಾಂಬ್ಗಳ ಪ್ರಯೋಗ ಆಗಿಬಿಡುತ್ತೋ ಅನ್ನೋ ಆತಂಕ ಕೂಡ ಶುರುವಾಗಿತ್ತು ಬಟ್ ಇದೀಗ ಆ ಆತಂಕದ ನಡುವೆ ಮತ್ತೊಂದು ಆತಂಕ ಶುರುವಾಗಿದೆ ದಟ್ಸ್ ನನ್ ದೆನ್ ಅಂದ್ರೆ ವೈರಸ್ ವಾರ್ ಹೌದು ದಾಂಡೆತ್ತಿ ದಾಳಿಗೆ ಬಂದಿರೋ ರಷ್ಯಾ ಮೇಲೆ ವೈರಸ್ ದಾಳಿ ನಡೆಸಲು ಸದ್ಯ ಉಕ್ರೇನ್ ಸ್ಕೆಚ್ ಹಾಕಿದೆ ಅನ್ನೋ ಮಾತು ಸದ್ಯ ಕೇಳಿ ಬರ್ತಿದೆ ಅದೇ ಉದ್ದೇಶಕ್ಕೆ ಉಕ್ರೇನ್ ಬಯೋಲಾಜಿಕಲ್ ಲ್ಯಾಬ್ನಲ್ಲಿ ಡೇಟ್ಲಿ ತಂತ್ರಗಾರಿಕೆ ನಡೀತಿದೆಯಂತೆ ಹಾಕಿ ಸರೀಸೃಪಗಳನ್ನ ಇಟ್ಕೊಂಡು ವೈರಸ್ ತಯಾರಿಸುವ ಕೆಲಸ ಜೋರಾಗಿ ನಡೀತಿದೆಯಂತೆ ರಷ್ಯಾ ಹಾಕಿರೋ ಅಣುಬಾಂಬ್ ಬೆದರಿಕೆಗೆ ವೈರಸ್ ದಾಳಿಯ ಅಟ್ಯಾಕ್ಗೆ ಉಕ್ರೇನ್ ಸಜ್ಜಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅದನ್ನ ನಾವು ಹೇಳ್ತಾ ಇಲ್ಲ ಸ್ವತಃ ರಷ್ಯಾವೇ ಉಕ್ರೇನ್ ಮೇಲೆ ಇಂಥದೊಂದು ಗಂಭೀರ ಆರೋಪ ಮಾಡಿದೆ ಹೌದು ಸ್ನೇಹಿತರೆ ಉಕ್ರೇನ್ನ ಲ್ಯಾಬ್ನಲ್ಲಿ ಏನೇನಾಗ್ತಾ ಇದೆ ಅನ್ನೋ ಮಾಹಿತಿ ರಷ್ಯಾ ಸೇನೆಗೆ ಸದ್ಯ ಸಿಕ್ಕಿದೆ ಅಮೆರಿಕದ ನೇತೃತ್ವದಲ್ಲಿ ತುಂಬಾ ಸೀಕ್ರೆಟ್ ಆಗಿ ಚಟುವಟಿಕೆಗಳು ನಡೀತಿವೆ ಈ ಬಗ್ಗೆ ರಷ್ಯಾ ದಾಖಲೆಗಳನ್ನು ಕಲೆ ಹಾಕಿದೆ ಉಕ್ರೇನ್ ಲ್ಯಾಬ್ನಲ್ಲಿ ಆಗುತ್ತಿರೋ ವೈರಸ್ ಉತ್ಪಾದನೆಯ ಬಗ್ಗೆ ವಿಶ್ವದ ಮುಂದೆ ಬಟಾ ಬಯಲು ಮಾಡ್ತೇವೆ ಅಮೆರಿಕ ನೇತೃತ್ವದಲ್ಲಿಯೇ ಈ ಕೆಲಸ ನಡೀತಿದೆ ಈ ಮೂಲಕ ಬಯೋಲಾಜಿಕಲ್ ಭಯೋತ್ಪಾದನೆಗೆ ಉಕ್ರೇನ್ ಅಮೆರಿಕಾಗಳು ಸಿದ್ಧತೆ ನಡೆಸ್ತಿವೆ ಈ ಬಗ್ಗೆ ರಷ್ಯಾ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಇದು ಅಮೆರಿಕದ ಪ್ಲಾನ್ ಇದೇ ಕಾರಣಕ್ಕೆ ಲ್ಯಾಬ್ಗಳಲ್ಲಿ ಪಕ್ಷಗಳು ಸರೀಸೃಪಗಳು ಬಾವಲಿಗಳು ಸ್ಯಾಂಪಲ್ ಸಂಗ್ರಹಿಸಿಕೊಳ್ಳಲಾಗ್ತಿದೆ ಇದನ್ನೆಲ್ಲ ಸೂಕ್ತ ದಾಖಲೆಯೊಂದಿಗೆ ಬಯಲು ಮಾಡ್ತೇವೆ ಅಂತ ಸದ್ಯ ರಷ್ಯಾ ಹೇಳಿಕೊಂಡಿದೆ ಸ್ನೇಹಿತರೆ ಪುರಾಣ ಕಥೆಗಳಿಂದ ಹಿಡಿದು ಕಾಲಿಯುಗದವರೆಗೂ ನೂರಾರು ಯುದ್ಧಗಳ ಬಗ್ಗೆ ನಾವು ಕೇಳಿದ್ದೇವೆ ಪ್ರತಿ ಯುದ್ಧದಲ್ಲಿಯೂ ಅಪಾರ ಸಾವು ನೋವು ಆಸ್ತಿ ಪಾಸ್ತಿ ಹಾನಿಯಾಗಿರುವುದನ್ನು ನೋಡಿದ್ದೇವೆ ದುರಾದೃಷ್ಟಾವಶಾತ್ ಅಂತಹ ಇತಿಹಾಸದಿಂದ ಮಾನವ ಪಾಠ ಕಲಿತಂತೆ ಕಾಣ್ತಿಲ್ಲ ಹಿಡಿ ಭೂಮಿಗಾಗಿ ಮಾನವ ಸಂಕುಲಕ್ಕೆ ಕಂಟಕವಾಗುವ ಸಮರ ಮಾಡಲು ಹಪ